ಪುಷ್ಪ, ಈ ಮುದ್ದೆ ಬಸ್ಸಾರು ಪಲ್ಯ ಇದನ್ನೆಲ್ಲ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡು. ತಗೊಂಡು. ಥ್ಯಾಂಕ್ಸ್ ಪುಷ್ಪ ಅವರೇ. ಮೈ ಗಾಡ್, ನಾನು ತಂದಿರೋದು ಮುದ್ದೆ ಅಂತ ಗೊತ್ತಾದರೆ ಇವರೆಲ್ಲ ರೇಗಿಸ್ತಾರೆ. ಇದನ್ನ ಇವ್ರ ಮುಂದೆ ಓಪನ್ ಮಾಡೋದಕ್ಕಿಂತ ಮುಚ್ಚಿಡೋದೇ ವಾಸಿ. ಏನ್ರಿ ಮೇಡಮ್, ನಮ್ಮ ಆಕಾಶ್ ಹತ್ರ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡ್ರ? ನಿಮ್ಮ ನಗುಲಿ ಅರ್ಥ ಆಗ್ತಿದೆ ಬಿಡಿ, ನಮ್ಮ ಹುಡುಗ ನೀಟಾಗಿ ಕ್ಲಿಯರ್ ಮಾಡಿರ್ತಾನೆ. ಅಷ್ಟು ಕ್ಲವರ್ ಕಣ್ರಿ ನಮ್ಮ ಹುಡುಗ. ನನ್ನ ಹತ್ರ ಕೇಳದೆ ಇರೋ ಡೌಟು ಅವ್ರ ಹತ್ರ ಕೇಳೋದೇನೇ ಇತ್ತು? ನಿಮ್ಮ ಹತ್ರ ಕೇಳಿದ್ರೆ ಅದನ್ನು ತಲೆ ಜುಳ್ಳೆ ಬಿಟ್ಕೊಂಡಂಗೆ ಆಗುತ್ತೆ ಅಂತ ಆಕಾಶ್ ಹತ್ರ ಕೇಳಿರ್ತಾರೆ ಅಲ್ವಾ ಸಹನ್ ಅವರೇ? ನೋಡಿ, ಅವರಿಬ್ರು ಬ್ರಿಲಿಯಂಟ್ ಸ್ಟೂಡೆಂಟ್ಸು, ಏನೋ ಡೌಟ್ಸ್ ಇದ್ರು ಅವರಿಬ್ರು ಕ್ಲಿಯರ್ ಮಾಡ್ಕೊತಾರೆ. ನೀವು ಸುಮ್ಮನೆ ಕೂತ್ಬಿಡಿ. ಸರಿ, ಇವಾಗ ಊಟ ಮಾಡೋಣವಾ? ವಾವ್, ನಿಜವಾಗ್ಲೂ ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು ಆಕಾಶ್. ಸಹನ ಎಷ್ಟು ಪರ್ಫೆಕ್ಟ್ ಆಗಿ ನಂಗೆ ಸೂಟ್ ಆಗ್ತಾಳೆ. ಅದೇ ಪುಷ್ಪ ಮುದ್ದೆನ ಗುಂಡ್ಗುಂಡು ಮಾಡಿ ಅದ್ರಲ್ಲಿ ಸಾಂಬಾರ್ ಬರೀ ಅದೊಂದು ತಿನ್ಬೇಕಂತೆ. ಆಕಾಶ್, ನೀವೇನ್ ತಂದಿದ್ದೀರಾ ನಮ್ ಜೊತೆನ ಶೇರ್ ಮಾಡಿ. ಇವತ್ತ ಏನೇ ತಂದಿಲ್ಲ, ಇದು ಸುಮ್ನೆ ಖಾಲಿ ಡಬ್ಬಿ ಅಷ್ಟೇ. ಯಾರು ಕಾಲೇಜಿಗೆ ಖಾಲಿ ಡಬ್ಬಿ ತರ್ತಾರ? ಅದ್ರಲ್ಲಿ ಏನೋ ಸ್ಪೆಷಲ್ ಇರ್ಬೇಕು ಅಂತ ಅನಿಸ್ತಿದೆ. ನಾವೆಲ್ಲ ಹೋದ್ಮೇಲೆ ಒಬ್ಬರೇ ತಿನ್ಬೇಕು ಅಂತ ಪ್ಲಾನ್ ಮಾಡಿರೋ ಆಗಿದೆ. ಹೇಳದ್ನಲ್ಲ, ಇದು ಬರೀ ಖಾಲಿ ಡಬ್ಬಿ ಅಷ್ಟೇ. ಇಲ್ಲ ಆಕಾಶ, ಕೈ ಕೊಡೇನಿ. ಖಾಲಿ ಡಬ್ಬಿ ಅಂತೀಯ, ನೋಡಿದ್ರೆ ಎಷ್ಟೊಂದು ತೂಕ ಇದೆ. ಏನೋ ತಂದಿದ್ಯಾ ಅನ್ಸುತ್ತೆ. ಏನೋ ತಂದಿದ್ಯಾ? ಏನಿಲ್ಲ, ಓಪನ್ ಮಾಡ್ಬಿಡ್ತೀನಿ. ಬೇಡ ಬೇಡ ಬೇಡ, ಹೆಂಚು ಬಿಡ್ಕೋ, ಕೊಡಿ, ನಾನು ಓಪನ್ ಮಾಡ್ತೀನಿ. ನೋಡಿದ್ರ ಪುಷ್ಪ ಕೈ ಮಾತ್ರ ನನ್ನ ತಟ್ಟೆ ಒಳಗಡೆ ಓಡಾಡ್ತಿದೆ, ಮನಸ್ ಮಾತ್ರ ಬೇರೆ ಎಲ್ಲೋ ಓಡಾಡ್ತಿದೆ. ಏ ಪುಷ್ಪ, ಬರೀ ಅವಳಿಗೆ ಬಡಿಸ್ತಾ ಇದೀಯಾ, ನಮಗೂ ಎಲ್ರಿಗೂ ಬಡಿಸು. ಪುಷ್ಪ, ಪುಷ್ಪ, ಏನಾಯ್ತು? ಏನಾಯ್ತಾ ಅಲ್ಲಿ ನೋಡು. ಅಯ್ಯಯ್ಯೋ, ನನಗೆ ಗೊತ್ತೇ ಆಗ್ಲಿಲ್ಲ, ಕ್ಷಮಿಸಿ ಅಮ್ಮ. ಅಲ್ಲ ಪುಷ್ಪ, ಅಷ್ಟೊಂದು ಗಾಢವಾಗಿ ಏನ್ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡ್ತಿದ್ಯಾ ಅಥವಾ ಆಕಾಶ್ ಜೊತೆ ಡ್ಯೂಯೆಟ್ ಆಡ್ತಿದ್ಯಾ? ಅಲ್ಲ ಪುಷ್ಪ, ಅವನ್ ಮನೇಲಿ ಇದ್ದಾಗ ಅವನ್ ಮುಂದೆ ನಿನಗ್ ಮಾತೇ ಬರಲ್ವೇನೋ ಅನ್ನೋ ತರ ಇರ್ತೀಯ. ಅದೇ ಅವ್ನ್ ಹೊರಗ್ ಹೋಗ್ತಿದ್ದ ಹಾಗೆ ಅವ್ನ್ ಧ್ಯಾನ ಮಾಡ್ತಿರ್ತೀಯ. ನಿನ್ ಮನ್ಸಲ್ಲಿ ಇರೋದನ್ನ ಅವನಿಗೆ ನೇರವಾಗಿ ಹೇಳ್ತೀನಿ ಅಂದ್ರೆ ಅವನೇನ್ ಬೇಡ ಅಂತಾನ? ಅದನ್ ಬಿಟ್ಟು ಹೀಗ್ ಯೋಚನೆ ಮಾಡ್ತಾ ನಿಂತಿದ್ರೆ ಏನ್ ಪ್ರಯೋಜನ? ನಾನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ. ಮತ್ತೇನ್ ಯೋಚನೆ ಮಾಡ್ತಿದ್ಯಾ ಪುಷ್ಪ? ಅವ್ರ ಕಾಲೇಜ್ಗೆ ಮುದ್ದೆ ಸಾರು ಪಲ್ಯ ಎಲ್ಲ ತಗೊಂಡ್ ಹೋಗಿದಾರಲ್ಲ, ಅದನ್ ತಿಂದ್ರೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಹುಚ್ಚಿ, ತಿಂದೆ ಇರ್ತಾನ? ನೀನ್ ಮಾಡಿದ್ಯಾ ಅಂದ್ಮೇಲೆ ಅವನು ತಿಂದಿರ್ತಾನೆ, ಅವನ್ ಫ್ರೆಂಡ್ಸ್ಗೂ ತಿನ್ಸಿರ್ತಾರೆ. ಅಷ್ಟೇ ಅಲ್ಲ, ನೀನ್ ಮಾಡಿರೋ ಮುದ್ದೆ ಸಾರು ಪಲ್ಯ ಇಂದ ಆಕಾಶು ಇವತ್ತು ಇಡೀ ಕಾಲೇಜ್ ಅಲ್ಲೇ ಫೇಮಸ್ ಆಗಿರ್ತಾನೆ. ಆದ್ರೂ ಅವ್ರು ತಿಂದಿದಾರೋ ಇಲ್ವೋ ಅಂತ ಮನ್ಸು ತುಂಬಾ ಯೋಚನೆ ಮಾಡ್ತಾ ಇದೆ. ಅದನ್ ಹೇಗ್ ತಿಳ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಪೆದ್ದಿ, ನಿನ್ ಗಂಡ ನಿನಗೆ ಅಂತಾನೆ ಒಂದ್ ಫೋನ್ ಗಿಫ್ಟ್ ಮಾಡಿದನಲ್ಲ, ಮತ್ತ್ಯಾಕ್ ಹೇಗ್ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ಯಾ? ಆ ಫೋನ್ ಇಂದಾನೆ ಅವನಗೊಂದ್ ಫೋನ್ ಮಾಡಿ ವಿಷಯ ತಿಳ್ಕೊ. ಈಗ್ಲೂ ಫೋನ್ ಮಾಡು. ಬೇಡ ಅಮ್ಮ, ನಿಮ್ದೆಲ್ಲ ಊಟ ಆಗ್ಲಿ, ಆಮೇಲೆ ನಾನೇ ಫೋನ್ ಮಾಡ್ತೇನೆ. ಯಾಕೆ ನಾಚಿಕೆನಾ? ನಾವೆಲ್ಲರು ಕೇಳಿಸ್ಕೊಂಡ್ಬಿಡ್ತೀವಿ ಅಂತ. ಪರವಾಗಿಲ್ಲ, ಮಾತಾಡು, ಆಕಾಶನ್ ಖುಷಿನ ನಾವು ಕೇಳಿಸ್ಕೊತೀವಿ. ಅಕ್ಕ, ಇವಳೆಲ್ಲ ನಮ್ಮ ಮಾತನ್ನ ಕೇಳ್ತಾಳೆ, ಆಕಾಶಕ್ ಫೋನ್ ಮಾಡಿದ್ರೆ ಅವ್ನ್ ಓದಿಗೆ ತೊಂದ್ರೆ ಆಗುತ್ತೆ ಅಂತ ಇಡೀ ದಿನ ಹೀಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅದ್ರ ಬದಲು ನಾನೇ ಫೋನ್ ಮಾಡ್ತೀನಿ. ಸರಿ,
ಬೇಡ ಅಮ್ಮ, ಸುಮ್ಮನೆ ಇರು, ನಾನು ಫೋನ್ ಮಾಡ್ತೀನಿ. ಅವರು ಐ ಲವ್ ಯು ಅಂತ ಹೇಳಿ ನಿನ್ನ ಮುದ್ದಾಡ್ತಾರೆ. ಆದ್ರೂ ಅವ್ರ ಎದುರಿಗ್ ನಿಂತ್ ಹೇಳೋದಕ್ ಭಯ ಕಣೆ, ಅವ್ರೇನಾದ್ರೂ ತಪ್ಪ ತಿಳ್ಕೊಂಡ್ಬಿಟ್ರೆ ಅಂತ. ನಿಂದ್ ಒಳ್ಳೆ ಕತೆ ಆಯ್ತು ಕಣೆ, ಒಂದ್ ಮುದ್ ಕೇಳು ಅಂದ್ರು ಭಯ ಅಂತ ಹೇಳ್ತೀಯ, ಐ ಲವ್ ಯು ಅಂತ ಹೇಳು ಅಂದ್ರು ಭಯ ಅಂತ ಹೇಳ್ತೀಯ. ಇನ್ನು ಯಾವ ಕಾಲದಲ್ಲಿ ಇದೆಯಾ ನೀನು? ನೋಡು, ಈಗ ನಾನ್ ಹೇಳ್ದಾಗ ಕೇಳು. ಆಕಾಶ್ ಬಾಬಾ ಮನೇಲಿದಾರಾ? ಹ್ಞೂ, ಇವಾಗ ತಾನೇ ಕಾಲೇಜಿಂದ ಬಂದ್ರು. ಹೌದಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಅವ್ರಿಗೆ ಕಾಫಿ ಕೊಡೋ ನೆಪದಲ್ಲಿ ಐ ಲವ್ ಯು ಅಂತ ಚೀಟಿಲ್ ಬರ್ದು ಅವ್ರಿಗೆ ಕಾಣಿಸೋ ಹಾಗಿಡು. ಅವ್ರು ಅದನ್ನ ನೋಡಿ ಖುಷಿಯಾಗಿ ನಿನ್ಗೂ ಐ ಲವ್ ಯು ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತಾರ? ಮೊದ್ಲು ನಾನು ಹೇಳ್ದಾಗ ಮಾಡು, ಒಂದ್ ಎರಡ್ ನಿಮಿಷ ಇರು. ಮಲ್ಲಿ, ನನ್ಗದನ್ನ ಇಂಗ್ಲಿಷ್ ಅಲ್ಲಿ ಬರೆಯೋದಕ್ ಬರಲ್ಲ ಕಣೆ, ನೀನ್ ಹೇಳ್ಕೊಡು, ನಾನು ಹಾಗೆ ಬರೀತೀನಿ. ಹ ಸರಿ, ಹೇಳ್ತೀನಿ, ಬರ್ಕೋ. ಲಾ ಎಲ್ ಎ ವಾ ಡಬ್ಲ್ಯೂ ಯು ಯು ಅದ್ ಸರಿ, ಇದೆಲ್ಲ ನಿನ್ಗೆ ಹೇಗೆ ಗೊತ್ತು? ಏ, ಈ ಸಿನಿಮಾದಲ್ಲೆಲ್ಲ ನೋಡಿಲ್ವೇನೆ. ಸರಿ ಸರಿ, ಈಗ ಬೇಗ ಹೋಗಿ ಕೊಡು, ಒಳ್ಳೇದಾಗ್ಲಿ. ಹೀಗೆಲ್ಲ ಮಾಡಿದ್ರೆ ಹೇಗೆ ಹೇಳ್ಕೊಡೋದು ವಿಂಧ್ಯಾ? ನಾಳೆನೆ ಕಾಂಪಿಟೇಷನ್ ಇರೋದು, ಇದನ್ ಹೇಳ್ಕೊಡೋಷ್ಟೊತ್ತಿಗೆ ನಮಗ್ ಸಾಕಾಯ್ತು, ಇನ್ ಬೇರೆ ಹೇಳ್ಕೊಡು ಅಂದ್ರೆ ಹೇಗೆ ಸಾಧ್ಯ? ಏ ಪುಷ್ಪಾ, ಬಾಯ್ಲಿ. ಏನಮ್ಮ, ಇದೇನಿದು ಅಲ್ಲೇ ನಿಂತ್ಕೊಂಡು ಏನಮ್ಮ ಅಂತ ಕೇಳ್ತಿದ್ಯಾ? ಇಲ್ಲಿ ಬಾಯ್ಲಿ. ಅದು ಅವ್ರು ಕಾಫಿ ಕೊಡೋದಕ್ ಹೋಗ್ತಾ ಇದ್ದೆ, ಒಂದ್ 5 ನಿಮಿಷ ಕೊಟ್ಟು ಬರ್ತೀನಿ. ಕಾಫಿ ತಾನೆ, ಒಂದ್ 5 ನಿಮಿಷ ಬಿಟ್ಟು ಕೊಟ್ರು ಆಗತ್ತೆ, ನೀವ್ ಬಾ. ಅದು ಕಾಫಿ ಆರ್ ಹೋದ್ಮೇಲೆ ಕುಡಿದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ, ಬೇಗ ಕೊಟ್ ಬಂದ್ಬಿಡ್ತೀನಿ. ಪುಷ್ಪಾ, ಕಾಫಿ ಬೇಕಾದ್ರೆ ನಾನ್ ಕೊಟ್ ಬರ್ತೀನಿ, ನೀನ್ ಇಲ್ಲಿ ಬಂದು ಮಕ್ಳು ಸುಧಾರಿಸು. ಪರವಾಗಿಲ್ಲ ಅಕ್ಕ, ನಾನೇ ಕೊಡ್ತೀನಿ, ಸುಮ್ನೆ ನಿಮಗೆ ಯಾಕೆ ತೊಂದ್ರೆ? ಅಯ್ಯೋ, ಅದ್ರಲ್ಲಿ ತೊಂದ್ರೆ ಏನ್ ಬಂತು ಪುಷ್ಪಾ? ನನ್ ತಮ್ಮಂಗೆ ನಾನ್ ಕಾಫಿ ಕೊಡೋದ್ರಲ್ಲಿ ಏನು? ಕೊಡಿಲ್ಲ, ಬೇಡ ಬೇಡ. ಅಂದ್ರೆ ನಾನ್ ಕೊಡೋ ಕಾಫಿನ ನೀವ್ ಕೊಟ್ರೆ ಅವ್ರು ಸುಮ್ನೆ ಬೇಜಾರು ಮಾಡ್ಕೋತಾರೆ. ಯಾಕ್ ಪುಷ್ಪ ಇವತ್ತು ಇಷ್ಟೊಂದು ಹಠ ಮಾಡ್ತಿದ್ಯಾ? ನಾಳೆ ಮಕ್ಕಳಿಗೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ, ಯಾವ ಪಾತ್ರ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದಾರೆ. ನೀನ್ ಬಂದು ಅವ್ರಿಗೆ ಸಹಾಯ ಮಾಡ್ತೀಯಾ ಅಂತ ಕರೆದ್ರೆ ನೀನ್ ನೋಡಿದ್ರೆ ಓಡೋಗ್ತಿದ್ಯಾ? ಅಕ್ಕ, ನಾವ್ ಕರೆದ್ರು ಪುಷ್ಪ ಹಾಗೆ ಹೋಗ್ತಿದ್ದಾಳೆ ಅಂದ್ರೆ ಏನೋ ವಿಷಯ ಇರ್ಬೇಕು. ಪುಷ್ಪ, ಅದೇನು ಅಂತ ಹೇಳು, ನೀ ನಮ್ಮಿಂದ ಏನಾದ್ರೂ ವಿಷಯ ಮುಚ್ಚಿಡ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಅಮ್ಮ, ಸುಮ್ನೆ ಕಾಫಿ ಕೊಟ್ಟು ಬರ್ತೀನಷ್ಟೇ. ನೀನೇ ಹೋಗಿ ಕಾಫಿ ಕೊಡ್ಲಿಲ್ಲ ಅಂದ್ರೆ ಆಗಲ್ವಾ? ಇರು, ನಾನೇ ಆಕಾಶ್ನ ಕೆಳ ಕರಿತೀನಿ. ಅಯ್ಯೋ ಅಮ್ಮ, ಬೇಡ ಬೇಡ. ಏನೇ ಇದು ಚೀಟಿ? ಓಹೋ, ಗಂಡಂಗ್ ಲೆಕ್ಕ ಕೊಡಕ್ ಹೋಗ್ತಿದ್ಯಾ? ಇದ್ ನಾಮೇಲ್ ಕೊಟ್ರೆ ಆಯ್ತು, ಮೊದ್ಲು ಮಕ್ಳಿಗೆ ಏನಾದ್ರು ಹೇಳ್ಕೊಡ್ಬಾರೆ. ಅಕ್ಕ, 2 ನಿಮಿಷ ಬೇಗ ಹೋಗಿ ಕೊಟ್ ಬಂದ್ಬಿಡ್ತೀನಿ ಆಯ್ತಾ? ಆಕಾಶವರೇ, ನಿಮ್ಗೆ ಅಂತ ಕಾಫಿ ತಂದಿದ್ದೀನಿ. ಸರಿ, ನಾ ಕುಡಿತೀನಿ, ನೀವು ಹೋಗಿ. ಪರವಾಗಿಲ್ಲ, ಕುಡಿದ್ಮೇಲೆ ಕಪ್ ತಗೊಂಡು ಹೋಗ್ತೀನಿ, ಬಿಸಿ ಇರುವಾಗ್ಲೇ ಕುಡಿದ್ಬಿಡಿ. ಮಾಡ್ತೀನಮ್ಮ.